ओम श्री गुरु बसवलिंगाय नमः। बसव टीविया एल्ला वीक्षक बंधुगळिगे नन्न भक्तिपूर्वक शरणु शरणार्थिगळु। ई देवर बग्गे इरुवंतह जिगुप्से तप्पु कल्पनेगळन्नु ಪರಿಹರಿಸುವಂತಹ ಪ್ರಯತ್ನವನ್ನು ನಮ್ಮ ಶರಣರು ನಿತ್ಯ ನಿರಂತರವಾಗಿ ಕೈಗೊಂಡಿದ್ದಾರೆ। ನಾನು ಸಹ ಸುಮಾರು ಸಂಚಿಕೆಗಳಲ್ಲಿ ಈ ಪರಮಾತ್ಮನ ಬಗ್ಗೆ ನಮ್ಮಲ್ಲಿರುವಂತಹ ವೈವಿಧ್ಯಮಯ ಅಭಿಪ್ರಾಯಗಳ ಬಗ್ಗೆ ನಾನು ಸಹ ಹೇಳ್ತಾ ಬರ್ತಾ ಇದ್ದೇನೆ। ಇಲ್ಲಿ ಒಂದು ಸ್ಪಷ್ಟೀಕರಣ ಮಾಡೋದೇ ತುಂಬಾ ಕಷ್ಟ ಆಗಿದೆ। ಜನಗಳಲ್ಲಿ ಯಾರು ನಿಜವಾದ ದೇವರು, ದೇವರು ಯಾರು, ಹೇಗಿದ್ದಾನೆ, ದೇವರ ಕರ್ತವ್ಯವೇನು, ನಮಗೂ ದೇವರಿಗೂ ಇರುವ ಸಂಬಂಧವೇನು, ಇದನ್ನ ಖಚಿತಪಡಿಸಲು ಅಂದಿನಿಂದ ಹಿಂದಿನವರೆಗೂ ಸಹ ಅನೇಕ ಸಾಧು ಸಂತರು ಮಹರ್ಷಿಗಳು ಋಷಿಗಳು ಕಷ್ಟ ಬಿದ್ದಿದ್ದಾರೆ। ಆದರೂ ಸಹ ನಾವು ಸರಿಯಾಗಿಲ್ಲ, ಸಿಕ್ಕಿದ್ದನ್ನೆಲ್ಲ ಪೂಜೆ ಮಾಡ್ತೀವಿ, ಸಿಕ್ಕಿದ್ದವರನ್ನೆಲ್ಲ ದೇವರು ಅಂತ ನಾವು ಪೂಜೆ ಮಾಡ್ತೀವಿ, ಪುರಾಣದಲ್ಲಿ ಬರ್ತಕ್ಕಂತ ವ್ಯಕ್ತಿಗಳನ್ನೆಲ್ಲ ನಾವು ದೇವರುಗಳು ಅಂತ ಪೂಜೆ ಮಾಡ್ತೀವಿ, ನಮ್ಮ ಮುಂದೆ ಆಗಿ ಹೋಗಿರ್ತಕ್ಕಂತ ನಮ್ಮ ಪೂರ್ವಿಕರನ್ನೆಲ್ಲ ನಾವು ದೇವರು ಅಂತ ಹೇಳಿ ಪೂಜೆ ಮಾಡ್ತೀವಿ। ಅವರು ಭೂಮಿಯ ಮೇಲೆ ಬಂದು ಒಂದಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ನಮ್ಮಂತೆ ನಿಮ್ಮಂತೆ ಸಂಸಾರವನ್ನು ಮಾಡಿ ಓದಂತವರನ್ನು ಸಹ ನಾವು ದೇವರಂತ ಹೇಳಿ ಫೋಟೋ ಫ್ರೇಮ್ ಹಾಕಿಸಿ ಅಥವಾ ಅವರುಗಳನ್ನು ಶಿಲೆ ರೂಪದಲ್ಲಿ ಸಣ್ಣ ಸಣ್ಣ ವಿಗ್ರಹಗಳ ರೂಪದಲ್ಲಿ ಮಾಡಿಟ್ಕೊಂಡು ಅವರಿಗೆ ಅಭಿಷೇಕಗಳು ನೈವೇದ್ಯಗಳು ಎಲ್ಲ ಮಾಡಿಕೊಂಡು ನಾವು ದೇವರ ವಿಚಾರದಲ್ಲಿ ಇವತ್ತೂ ಸಹ ಉಡುಗಾಟಿಕೆಯನ್ನು ಆಡ್ಕೊಂಡೇ ಬರ್ತಾ ಇದ್ದೀವಿ, ಮಕ್ಕಳ ಆಟವನ್ನು ಆಡ್ಕೊಂಡೇ ಬರ್ತಾ ಇದ್ದೀವಿ। ಇದನ್ನು ನೋಡಿದಂಥ ನಮ್ಮ ಶರಣರು ತುಂಬ ಕಷ್ಟ ತಗೊಂಡಿದ್ದಾರೆ, ಇದನ್ನು ಬಿಡಿಸಬೇಕು, ಈ ಜಗತ್ತಿನ ಜನಕ್ಕೆ ಆ ಪರಮಾತ್ಮನ ನಿಜ ಸ್ವರೂಪವನ್ನು ಪರಿಚಯ ಮಾಡಿಸ್ಬೇಕು, ಅವನ ಅಗಮ್ಯವಾದಂತಹ ಆ ವಿಚಾರವನ್ನು ಅವನ ಶಕ್ತಿಯನ್ನು ಅವನ ವ್ಯಾಪ್ತಿಯನ್ನು ಅವನ ಇರುವಿಕೆಯನ್ನು ಅವನ ಸತ್ಸ್ವರೂಪವನ್ನು ತಿಳಿಸ್ಬೇಕು ಅಂತ ಹೇಳಿ ತುಂಬ ಕಷ್ಟ ಬಿದ್ದಿದ್ದಾರೆ। ಅಂಥ ಕಷ್ಟ ಬಿದ್ದಿರುವ ಅಂಥ ಶರಣರಲ್ಲಿ ಆದಯ್ಯ ಶರಣರು ಅಂತ ಬರ್ತಾರೆ। ಆದಯ್ಯ ಶರಣರು ಈ ನಮ್ಮ ಇವತ್ತಿನ ಬರಹಗಾರರಿದ್ದಾರಲ್ಲ, ಅವರನ್ನು ನಾವು ಕವಿಗಳು ಅಂತ ಕರಿಬೋದು, ವಿದ್ವಾಂಸರು ಅಂತ ಕರಿಬೋದು, ಪ್ರೊಫೆಸರ್ಸ್ ಅಂತ ಕರಿಬೋದು, ಬರಹಗಾರರು ಅಂತ ಹೇಳಬಹುದು। ಇವರು ಇಂಥ ಶರಣರ ಬಗ್ಗೆ ಒಂದು ಕಥೆಗಳು ಬರೆಯುವಾಗ ಅಥವಾ ಅವರ ಜೀವನ ಚರಿತ್ರೆಯನ್ನು ಬರೆಯುವಾಗ ಈ ಶರಣರನ್ನು ಏಕವಚನವನ್ನು ಬಳಸಿ ಬರೀತಾರೆ। ಇದನ್ನು ನಾನು ಅನೇಕ ಲೇಖನಗಳಲ್ಲಿ ಗಮನಿಸಿದ್ದೀನಿ, ನನಗನ್ನಿಸುತ್ತೆ ಇದು ಒಂದು ಅಕ್ಷಮ್ಯ ಅಪರಾಧ ಅನಿಸುತ್ತೆ। ಅಂಥ ಮಹಾತ್ಮರನ್ನು ಅಂಥ ಶರಣರನ್ನು ನಾವು ಅವನು ಇವನು ಬಂದಿದ್ದ ಹೋದ ಇದ್ದ ಅನ್ನುವಂಥದ್ದು ಅಷ್ಟು ಚೆನ್ನಾಗಿರುವುದಿಲ್ಲ। ಅದು ನಾವು ಅವರಿಗೆ ಒಂದು ಪೂಜ್ಯತ ಮನೋಭಾವದಿಂದ ಒಂದು ಘನತೆ ಒಂದು ಗೌರವದಿಂದ ಅವರನ್ನು ನಾವು ಸಂಬೋಧಿಸಬೇಕಾಗುತ್ತೆ। ಇಲ್ಲಿ ಆದಯ್ಯನವರು ಆದಯ್ಯ ಅಂತಕ್ಕಂಥ ಒಬ್ಬ
ಶರಣರು ಬರ್ತಾರೆ. ಅವರು ಅಸ್ಪೃಶ್ಯ ಸಮಾಜದಿಂದ ಬರ್ತಾರೆ. ಅವರ ಮೂಲ ಸೌರಾಷ್ಟ್ರ, ಅಂದರೆ ಈಗಿನ ಮಹಾರಾಷ್ಟ್ರ. ಅಲ್ಲಿಂದ ವ್ಯಾಪಾರ ಮಾಡಲಿಕ್ಕೆ ನಮ್ಮ ಕರ್ನಾಟಕಕ್ಕೆ ಲಕ್ಷ್ಮೀಶ ಅಥವಾ ಪುಲಿಗೆರೆ ಎನ್ನುವಂತಹ ಒಂದು ಹಳ್ಳಿಗೆ ಬರ್ತಾರೆ. ಅಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಕಾಲ ಕಳೆಯುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಜೈನ ಕನ್ಯೆಯ ಪರಿಚಯ ಆಗುತ್ತೆ. ಆ ಜೈನ ಕನ್ಯೆಯನ್ನು ಮೋಹಿಸಿ ಪ್ರೇಮಿಸಿ ಮದುವೆಯಾಗಿ ಅವರು ಇಲ್ಲೇ ನೆಲೆಸ್ತಾರೆ. ಜೈನ ಕನ್ಯೆಯನ್ನು ಮದುವೆಯಾದರೂ ಸಹ ಶಿವ ಸಂಸ್ಕಾರ ಲಿಂಗ ಸಂಸ್ಕೃತಿಗೆ ಅವರು ಒಗ್ಗಿ ಒಪ್ಪಿಕೊಳ್ತಾರೆ. ಜೈನ ಸಂಸ್ಕೃತಿಯನ್ನು ಅವರು ಒಪ್ಪೋದಿಲ್ಲ. ಇವರ ಒಂದು 403 ವಚನಗಳು ಈವರೆಗೆ ಲಭ್ಯ ಇದೆ. ಈ ಆದಯ್ಯ ಅಂತಕ್ಕಂಥ ಹೆಸರು ಒಂದು ರೀತಿ ವಿಚಿತ್ರವಾಗಿ ಇದೆ. ಆದಯ್ಯ ಅಂಥೇಳಿ ಆದ ಅಯ್ಯ ಆದಯ್ಯ ಏನಾಗೋದು ಏನಾಗೋದು? ಪರಿವರ್ತನೆ ಆಗೋದು, ಪರಿವರ್ತನೆ ಆಗೋದು, ಭವಿಯಿಂದ ಭಕ್ತನ ಆಗೋದು, ನರನಿಂದ ಹರ ಆಗೋದು, ಇದನ್ನು ಆಗೋದು, ಪರಿವರ್ತನೆ ಆಗೋದು. ಆದಯ್ಯ ಹೇಗೆ ಲಿಂಗಾಯತ ಅಂತ ಕರೀತಾರಲ್ಲ, ಲಿಂಗ ಪ್ಲಸ್ ಆಯತ, ಲಿಂಗಾಯತ ಅಂದರೆ ಲಿಂಗವನ್ನು ಧರಿಸಿದವನು ಲಿಂಗಾಯತ ಅಲ್ಲ, ಲಿಂಗದ ಗುಣಗಳನ್ನು ಅಳವಡಿಸಿಕೊಂಡವನು. ಲಿಂಗ ಅಂದರೆ ದೈವ, ದೈವಾಂಶವುಳ್ಳವನು ಅಂತ. ದೈವದ ಅಂಶವನ್ನು ಯಾರು ಅಡವಳಿಸಿಕೊಳ್ತಾರೋ ಅವನು ಲಿಂಗಾಯಿತ. ಲಿಂಗ ಧರಿಸಿದ ಕ್ಷಣಕ್ಕೆ ಅವನು ಲಿಂಗಾಯಿತ ಆಗೋದಿಲ್ಲ. ಲಿಂಗಾಯಿತ ಅಂತಕ್ಕಂಥದ್ದು ಒಂದು ಜಾತಿಯ ಸೂಚಕವೂ ಅಲ್ಲ, ಅದು ಒಂದು ಪರಿವರ್ತನೆಯ ವಿಶಿಷ್ಟವಾದಂತಹ ಅಂತ, ಪರಿವರ್ತನೆಯ ಒಂದು ವಿಶಿಷ್ಟವಾದ ಘಟ್ಟ ಅದು. ಸರ್ವಾಂಗವು ಲಿಂಗಮಯವಾಗುವುದು, ಭಾವನೆಗಳು ಲಿಂಗಮಯವಾಗುವುದು, ಅವನ ಇಂದ್ರಿಯಗಳೆಲ್ಲವೂ ಕೂಡ ದೈವಮುಖವಾಗುವುದು, ಅವನಲ್ಲಿ ಮಾನವತ್ವದ ಗುಣಗಳ ಕಳೆದು ದೈವತ್ವ ಗುಣಗಳು ಅಳವಡುವುದು, ಅವನಿಗೆ ಲಿಂಗಾಯಿತ ಅಥವಾ ಲಿಂಗವಂತ ಅಂತ ಹೇಳಿಬಿಟ್ಟು ಕರೀತಾರೆ. ಇಲ್ಲಿ ಆದಯ್ಯ ಅಂತಕ್ಕಂಥ ಒಂದು ಪರಿವರ್ತನೆಯ ವರ್ಗನೇ ಹುಟ್ಟಾಕ್ಕೊಳ್ಳುತ್ತೆ. ಬಸವಣ್ಣನವರ ಮತ್ತು ಶರಣರ ಸಹವಾಸದಿಂದ ಪರಿವರ್ತನೆಗೊಂಡಂತಹ ಒಂದು ಪರಂಪರೆ ಅಂತ ನಾನು ಅಂದ್ಕೊಳ್ತೀನಿ. ಮಾದಾರ ಚೆನ್ನಯ್ಯ, ಆದಯ್ಯ, ಡೋಹಾರ ಕಕ್ಕಯ್ಯ, ಚೌಡಯ್ಯ, ಈ ರೀತಿ ಅಯ್ಯ ಸಂತತಿಗಳು ಅಂದರೆ ಅಯ್ಯ ಪರಂಪರೆ ಹುಟ್ಕೊಳ್ಳುತ್ತೆ. ಈಗಿನ ನಾವು ಐನೋರು ಅಂತ ಹೇಳ್ಕೊಳ್ತಾರಲ್ಲ, ಅವರು ತಿಳ್ಕೊಳ್ಬೇಕು ಅವರು ಸಹ ಶೂದ್ರದಿಂದ ಬಂದಂಥವರು. ಈಗ ನಾವು ಶ್ರೇಷ್ಠ ಅಂತ ಹೇಳ್ಕೊಳ್ತಾರೆ, ನಾವು ಐನೋರು ರೀ, ನಾವು ಸ್ವಲ್ಪ ಮೇಲೆ ಎಲ್ಲರಿಗೂ ಅಂತ ಸ್ವಲ್ಪ ಮೇಲೆ ಐನೋರು ನಾವು ಅಂತ ಹೇಳ್ಕೊಳ್ತಾರೆ. ಐನೋರು ಅಯ್ಯನವರು, ಒಂದು ಶೂದ್ರ ಸಮುದಾಯದಿಂದ ಪರಿವರ್ತನೆಗೊಂಡು ಬಂದಂಥವರು ಆವತ್ತಿಗೆ. ಇವತ್ತು ಹುಟ್ಟಿದ ತಕ್ಷಣ ಯಾರೂ ಐನೋರಾಗಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಅಂಥ ದೈವಾಂಶ ಸಂಭೂತರಾದಂಥವ್ರು ಯಾರೂ ಇರುವುದಿಲ್ಲ. ಅವರು ಎಲ್ಲ ಮೋಹಗಳನ್ನು ಇಟ್ಟುಕೊಂಡು, ದಾಹಗಳನ್ನು ಇಟ್ಟುಕೊಂಡು, ದುರಾಸೆಗಳನ್ನು ಇಟ್ಕೊಂಡಂಥವ್ರು ಯಾರೂ ಐನೋರಾಗೋದಿಲ್ಲ. ಅಂದರೆ ಅಯ್ಯನವರು ಅಂದರೆ ಪರಿವರ್ತನೆಗೊಂಡಂಥವರು, ಮಾನವತ್ವದಿಂದ ದೈವತ್ವ ಕಡೆಗೆ ಪರಿವರ್ತನೆ ಆದವರು ಅಂತ ಹೇಳಿ. ಇಲ್ಲಿ ಅವರು ಆದಯ್ಯನವರು ಸೌರಾಷ್ಟ್ರ ಸೋಮೇಶ್ವರ ಎಂಬುವಂತಹ ಅಂಕಿತ ನಾಮದಲ್ಲಿ ಸುಮಾರು 403
ವಚನಗಳನ್ನು ರಚಿಸಿದ್ದಾರೆ. ಇನ್ನು ಎಷ್ಟೋ ರಚಿಸಿರ್ಬೋದು, ನಮಗೆ ಲಭ್ಯ ಆಗಿರೋದು ಈ 403 ವಚನಗಳು ಲಭ್ಯ ಆಗಿದೆ. ಮತ್ತಷ್ಟು ವಚನಗಳನ್ನು ಮಲ್ಲಿಕಾರ್ಜುನ ಅನ್ನುವಂತಹ ನಾಮಾಂಕಿತದಲ್ಲೂ ಸಹ ವಚನದಲ್ಲಿ ವಚನಾಂಕಿತದಲ್ಲಿ ಅವರು ಬಳಸ್ಕೊಳ್ತಾ ಹೋಗ್ತಾರೆ. ಈ ಹಾದಯ್ಯನವರನ್ನು ಹರಿಹರ ಕವಿ ತುಂಬ ಸೊಗಸಾಗಿ ಹೊಗಳಿದ್ದಾರೆ. ಆದಯ್ಯನ ರಗಳೇ ಎನ್ನುವಂತಹ ಒಂದು ದೊಡ್ಡ ಕಾವ್ಯವನ್ನೇ ಬರೆದಿದ್ದಾರೆ. ಹಾಗೆಯೇ ರಾಘವಾಂಕ ಕವಿ, ರಾಘವಾಂಕಿಯು ಕವಿಯೂ ಸಹ ಸೋಮನಾಥ ಚರಿತ್ರೆ ಎಂಬುದಾಗಿ ಒಂದಷ್ಟು ಕಾವ್ಯಗಳಲ್ಲಿ ಇವರನ್ನು ಬಳಸ್ಕೊಂಡಿದ್ದಾರೆ. ಇವರ ವ್ಯಕ್ತಿತ್ವವನ್ನು, ಇವರ ಸರಳತೆಯನ್ನು, ಇವರ ದೈವತ್ವವನ್ನು, ಇವರ ವೈರಾಗ್ಯವನ್ನು, ಇವರ ತತ್ವ ವಿಚಾರಗಳನ್ನು ಬಹಳ ಗಂಭೀರವಾಗಿ ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ ಹರಿಹರ ಕವಿ ಮತ್ತು ರಾಘವಾಂಕ. ಇಂತಹ ಆದಯ್ಯನವರು ದೇವರ ಬಗ್ಗೆ ಯಾವ ರೀತಿ ಹೇಳ್ತಾರೆ ಅಂದರೆ, ಯಾರನ್ನು ದೇವರು ಅಂತ ಒಪ್ಕೊಳ್ಬೇಕು ಅಂತಾರೆ ಅಂತಂದರೆ, ಆವತ್ತಿನ ಕಾಲಕ್ಕೆ ನಾವು ಈಶ್ವರನನ್ನು ದೇವರು ಅಂತ ತಿಳ್ಕೊಂಡಿದ್ವಿ, ಇವತ್ತೂ ಕೂಡ ತಿಳ್ಕೊಂಡಿದ್ದೀವಿ. ಕೃಷ್ಣನನ್ನು ದೇವರು ಅಂದ್ಕೊಳ್ತೀವಿ, ರಾಮನನ್ನು ದೇವರು ಅಂತ ಅಂದ್ಕೊಳ್ತೀವಿ. ಇನ್ನು ಅಷ್ಟೇ ಅಲ್ಲ, ಇನ್ನು ಬೇಕಾದಷ್ಟು ನಾವು ಅಂದ್ಕೊಂಡಿದ್ದೆಲ್ಲ ದೇವ್ರುಗಳೇ, ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥವರೆಲ್ಲ ಕೂಡ ದೇವ್ರುಗಳೇ ಅಂತಕ್ಕಂಥ ತಿಳ್ಕೊಂಡಿದ್ದು ಅವತ್ತೂ ಇದೆ, ಇವತ್ತೂ ಇದೆ. ಇಲ್ಲಿ ಕೆಲವರು ಹೇಳ್ತಾರೆ, ನಮ್ಮಲ್ಲೂ ಸಹ ಶರಣರ ನಂತರ ಬಂದಂಥ ಈಗ ಕೆಲವರು ಜಂಗಮರು ಅಂತ ಹೇಳ್ಕೊಂಡು ಹೇಳ್ತಾರೆ, ಈ 500 ಅವರು ಬೇರೆ, ನಾವು ಅತಿಶ್ರೇಷ್ಠ, ದೇವ್ರಿಗೆ ಹತ್ತಿರವಾದವರು ಅಂತ ಅವ್ರು ಹೇಳ್ಕೊಂಡ್ರೆ, ಈ ಜಂಗಮರು ಅಂತ ಹೇಳಿಕೊಂಡು ನಾವು ಜಂಗಮರು ಅಂತಂದರೆ ಅದೊಂದು ಜಾತಿ ಅಲ್ಲ, ಅದು ಜಂಗಮ ಅಂತಂದರೆ ಆ ದೈವದ ಒಂದು ಶಕ್ತಿ, ಅದು ನಡೆದಾಡುವಂತಹ ಒಂದು ಶಕ್ತಿ ಅಥವಾ ಆ ಬ್ರಹ್ಮಾಂಡ ಚೈತನ್ಯ, ಆ ಶಿವ ಚೈತನ್ಯವನ್ನು ನಮ್ಮ ಶರಣರು ಜಂಗಮ ಅಂತ ಕರೆದಿದ್ದಾರೆ. ಆದರೆ ಇಲ್ಲಿ ಕಾವಿ ಬಟ್ಟೆ ಹಾಕಿಕೊಂಡಂತಹ ಪರಂಪರೆ ಅಥವಾ ಗುರು ಪರಂಪರೆ, ಶೂನ್ಯಪೀಠ ಪರಂಪರೆ, ಇವೆಲ್ಲವೂ ಕೂಡ ಇವತ್ತಿನ ದಿನಕ್ಕೆ ಸ್ವಲ್ಪ ಹೆಸರುಗಳು ಕೆಡಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೆಚ್ಚಿನ ಜಾತಿಯವರು, ನಾವು ಸ್ವಲ್ಪ ಡಿಫ್ರೆಂಟು ಅನ್ನೋ ರೀತಿಯಲ್ಲಿ ಜಂಗಮರು ಅಂತ ಹೇಳ್ಕೊಳ್ಳೋರು ಸಹ ಇದ್ದಾರೆ. ಇವ್ರಿಗೆಲ್ಲರಿಗೂ ನಮ್ಮ ಶರಣರು ಉತ್ತರ ಕೊಟ್ಟಿದ್ದಾರೆ, ನೋಡಿಪ್ಪ ಯಾರೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಚನಗಳನ್ನು ಅವರು ಹೇಳ್ತಾ 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 ಜನಗಳಿಗೆ ತಿಳಿಸಿದ್ದಾರೆ. ಇದರಲ್ಲಿ ಆದಯ ಶರಣರು ಒಂದು ವಚನದಲ್ಲಿ ಹೇಳ್ತಾರೆ, ಈ ಜಗತ್ ಪ್ರಪಂಚದಲ್ಲಿ ಈ ಜೀವನಿಂದ ಪರಮಾತ್ಮನವರೆಗೆ, ಜೀವ ಮತ್ತು ಪರಮಾತ್ಮ, ಜೀವ ಅಂದರೆ ನಾವು, ನಾವು ಜೀವಾತ್ಮ, ನಮ್ಮ ತಂದೆ ಪರಮಾತ್ಮ, ಈ ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧದಲ್ಲಿ ಬೇಕಾದಷ್ಟು ಜನ ಬೇಕಾದ ರೀತಿಯಲ್ಲಿ ಮಾತಾಡ್ತಾರೆ. ಆ ಜಗದಲ್ಲಿ ಜೀವರೂಪಿನಿಂದ ಬಂದಿಳಿದನೆಂದು ಹೇಳುವ ಶ್ರುತಿಯಂತಿರಲಿ, ಜೀವನ ಶಿವನಾದಡೆ ಶೋಕ ಮೋಹ ಋಣ ರೋಗ ಪುಣ್ಯ ಪಾಪ ಕಾಲಕಲ್ಪಿತ ಪ್ರಳಯ ಪ್ರಕೃತಿ ಸಂಸಾರ ಪಾಶ ಬದ್ಧ ಉಂಟೆ, ಇವೆಲ್ಲ ಜೀವಂಗಳಲ್ಲದೆ ಶಿವಂಗಿಲ್ಲವಾಗಿ ತ್ರಿಗುಣರಹಿತ ಸೌರಾಷ್ಟ್ರ ಸೋಮೇಶ್ವರನು ಎಂಬುದಾಗಿ ಆದಯ್ಯನವರು ಹೇಳ್ತಾರೆ. ಇಲ್ಲಿ ಮಾನವನಿಗೂ ಪರಮಾತ್ಮನಿಗೂ, ಆತ್ಮನಿಗೂ ಮತ್ತು ಪರಮಾತ್ಮನಿಗಿರ್ತಕ್ಕಂಥ ವ್ಯತ್ಯಾಸವನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಯಾರು ಪರಮಾತ್ಮ, ಯಾರು ಮನುಷ್ಯ ಎಂಬುದಾಗಿ ಹೇಳ್ತಾರೆ. ಇವಾಗ ನೀವು ನೀವು ದೇವರು ಅಂತ ಅಂದ್ಕೊಳ್ಳೋದಾದರೆ, ನಾನೇ ದೇವರು ಅಂತ ಹೇಳ್ಕೊಳ್ಳೋದಾದರೆ, ನೀವು ಶೋಕಕ್ಕೆ ಒಳಗಾಗಿದ್ದೀರಿ. ಇವತ್ತು ಶ್ರೀರಾಮಚಂದ್ರ ಬೇಕಾದಷ್ಟು ಶೋಕವನ್ನು ವ್ಯಕ್ತಪಡಿಸ್ದ, ಶೋಕಕ್ಕೆ ಒಳಗಾದ, ಸೀತೆಯನ್ನು ಕಳ್ಕೊಂಡು, ರಾಜ್ಯವನ್ನು ಕಳ್ಕೊಂಡು, ದೇಶ ಕೋಶಾದಿಗಳನ್ನು ಕಳ್ಕೊಂಡು, ಕಾಡು ಮೇಡು ಹತ್ತಿ ರಾಕ್ಷಸರು ಅಥವಾ
ಯುದ್ಧವನ್ನೆಲ್ಲ ಅವನು ಎದುರಿಸಿ ಬೇಕಾದಷ್ಟು ಶೋಕವನ್ನು ಅನುಭವಿಸಿದ್ದನ್ನು ನಾವು ನೋಡ್ತೇವೆ. ಮತ್ತು ಮೋಹವನ್ನು ಅನುಭವಿಸ್ಲಿಲ್ವಾ? ಶ್ರೀಕೃಷ್ಣವನ್ನು ಎಷ್ಟೋ ಜನನ ಮೋಹಿಸಿದ್ದಂತೆ, ಎಷ್ಟೋ ಜನ ಆತನಿಗೆ ಫಾಲೋಯರ್ಸ್, ಆತನನ್ನು ಮೋಹಿಸಿದಂಥ ಜನ ಇದ್ದರು ಅಂತ ಹೇಳಿಬಿಟ್ಟು. ಋಣ, ಋಣ ಅಂದರೆ ಸಾಲ. ನಾವು ಇವತ್ತು ನೋಡ್ತೀವಿ ವೆಂಕಟೇಶ್ವರ ಬಾಲಾಜಿ, ಆ ವೆಂಕಟೇಶ್ವರ ಅದೆಷ್ಟೋ ಕೋಟಿ ಸಾಲ ಮಾಡಿದ್ದ, ಆ ಸಾಲ ತೀರಿಸ್ಲಿಕ್ಕಾಗಲ್ಲ, ಸಾಲ ತೀರ್ಸಿಕ್ಕೆ ಆಗದಲೇ ಕುಬೇರ ಬಂದು ಸಾಲ ಕೊಟ್ಟ. ಈ ರೀತಿಯೆಲ್ಲವನ್ನು ನಾವು ನೋಡ್ತೇವೆ. ಅನೇಕರ ಮಹಾತ್ಮರಿಗೆ ರೋಗಗಳಿಂದ ಸತ್ತಿರೋದುಂಟು, ರೋಗ ಬಂದು ಬೇಕಾದಷ್ಟು ವ್ಯಾಧಿಗಳಿಂದ ಸತ್ತಿರೋದು ಉಂಟು, ಪುಣ್ಯ ಪಾಪಗಳಿಂದ ಸತ್ತಿರೋದು ಉಂಟು. ಈ ರೀತಿ ಅನೇಕ ಪ್ರಾಕೃತಿಕ ಬಾಧೆಗಳಿಂದ ಸತ್ತಿರ್ತಕ್ಕಂಥ ಇವರು ಈ ಕಾಲ ಕಲ್ಪಿತ ಪ್ರಳಯ ಪ್ರಕೃತಿ ಈ ಸಂಸಾರ ಬಾಧೆಗಳಿಗೆ ಈ ಒಳಗಾಗಿರ್ತಕ್ಕಂಥ ಇವರೆಲ್ಲರನ್ನೂ ದೇವರಾಗಲಿಕ್ಕೆ ಸಾಧ್ಯನಾ? ಇವೆಲ್ಲವೂ ಜೀವಂಗಲ್ಲದೆ ಶಿವಂಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಆದಯ್ಯನವರು ಈ ಎಲ್ಲ ಕಷ್ಟ ನಷ್ಟಗಳು, ಈ ಕ್ರೋಧಗಳು, ಇವೆಲ್ಲ ವ್ಯಸನಗಳು, ಇವೆಲ್ಲವೂ ಸಹ ಜೀವಂಗಲ್ಲದೆ ಅಂದರೆ ಮನುಷ್ಯನಿಗಲ್ಲದೆ ಶಿವಂಗಿಲ್ಲ. ಶಿವನು ಎಲ್ಲಾದರೂ ಬಂದು ಮಾನವ ಶರೀರವನ್ನು ತೆಗೆದುಕೊಂಡು ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ಲಿಕ್ಕೆ ಅವನಿಗೇನಿದೆ, ಸಂದರ್ಭ ಏನಿದೆ, ಅಂತ ವಿಚಾರ ಏನಿದೆ ಆತನಿಗೆ? ಅದರಿಂದ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ದೇವರು ಅಂದರೆ ಯಾರು ಅಂತಾರೆ, ತ್ರಿಗುಣರಹಿತ. ತ್ರಿಗುಣರಹಿತ ಅಂದರೆ ಅವನು ಹುಟ್ಟಿಲ್ಲ, ಅದರಿಂದ ಅವನು ಸಾಯೋದಿಲ್ಲ, ಅವನಿಗೆ ಯಾವುದೇ ಪ್ರಕೃತಿ ಗುಣಗಳು ಇಲ್ಲ, ಬಾಧಿಸೋದಿಲ್ಲ. ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಜೀವಂಗೆ ಜೀವವಾದೊಡೆ ಪರಮಾತ್ಮನು ಪರಬ್ರಹ್ಮವು. ಇಲ್ಲಿ ಜೀವಂಗೆ ಜೀವ ಜೀವವಾದಡೆ ಅಂದರೆ ಜೀವನಿಗೆ, ಅಂದರೆ ಮನುಷ್ಯನಿಗೆ ಜೀವವಾಗಿ ನಿಂತಿರುವವನು ಪರಮಾತ್ಮ. ಜೀವಂಗೆ ಜೀವ, ಜೀವ ಅಂದರೆ ಯಾರು? ನಾವು. ಪರಮಾತ್ಮ ಅವನು. ಈ ಜೀವಿಗೆ, ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಯಾವುದೇ ಜೀವಜಂತು ಜೀವರಾಶಿ ಇರ್ಬೋದು, ಈ ಜೀವಂಗೆ ಜೀವವಾಗಿದ್ದಾನೆ ಯಾರು? ಪರಮಾತ್ಮ. ಅವನಿಲ್ಲ ಅಂದರೆ ಇವನಿಲ್ಲ. ಒಳಗಡೆ ಚೈತನ್ಯ ಸ್ವರೂಪಿಯಾಗಿ ಪರಮಾತ್ಮನು ಒಳಗಡೆ ಇದ್ದಾನೆ, ಅವನು ಚೈತನ್ಯವಾಗಿದ್ದಾನೆ. ಜೀವಂಗೆ ಜೀವದಾತನೇ ಪರಮಾತ್ಮನು. ಪರಮಾತ್ಮವು ಉಪಮೆಗೆ ಉಪಮಾತೀತ. ಈ ಪರಮಾತ್ಮನನ್ನು ಯಾವುದಕ್ಕೂ ಕೂಡ ಹೋಲಿಸಿ ನಾವು ಉದಾಹರಣೆ ಕೊಡಲಿಕ್ಕಾಗೋದಿಲ್ಲ. ಭಾವಕ್ಕೆ ಭಾವಾತೀತ, ಅರಿವಿಂಗೆ ಅಗೋಚರ, ಅತರ್ಕ ಅಗಣಿತ. ಅವನಿಗೆ ತರ್ಕ ಮಾಡಲಿಕ್ಕೂ ಆಗಲ್ಲ, ಆತನ್ನು ನಾವು ಎಣಿಸ್ಲಿಕ್ಕೂ ನಮ್ಮ ಗಣನೆಗೆ ನಿರೀಕ್ಷೆಗೆ ಮೀರಿದಂತಹವನು ನಾವು ಆತನ್ನು ಹೀಗೆ ಅಂತ ಹೇಳಿಬಿಟ್ಟು ಎಣಿಸ್ಲಿಕ್ಕೂ ಸಹ ಸಾಧ್ಯವಿಲ್ಲ. ಪ್ರಮೇಯ ನಿತ್ಯ ನಿರಂಜನ, ನೀನೇ ಸೌರಾಷ್ಟ್ರ ಸೋಮೇಶ್ವರ. ಈ ಜೀವಂಗೆ ಜೀವದಾತನಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಉಪಮೆಗೆ ಉಪಮಾತೀತನು, ಭಾವಕ್ಕೆ ಭಾವಾತೀತ, ಅರಿವಿಂಗೆ ಅಗೋಚರ, ಅತರ್ಕ ಅಗಣಿತ, ಪ್ರಮೇಯ ನಿತ್ಯ ನಿರಂಜನ, ನೀನೇ ಸೌರಾಷ್ಟ್ರ ಸೋಮೇಶ್ವರ. ಅಸ್ಪೃಶ್ಯ ವರ್ಗದಿಂದ ಬಂದು ಲಿಂಗಧಾರಣೆಯನ್ನು ಮಾಡಿಕೊಂಡು ಸಾಧನೆಗೈದು ಪರಮಾತ್ಮನನ್ನು ಅರ್ಥ ಮಾಡಿಕೊಂಡು ಆ ಪರಮಾತ್ಮನನ್ನು ಅರಿವಿನ ಜಾಗೃತಿಯಿಂದ ಈ ಹೊಗಳುವಂತಹ ಈ ನಮ್ಮ ಶರಣರನ್ನ ನಾವು ನೆನೆಸ್ಕೊಂಡ್ರೆ ಇವತ್ತೂ ಸಹ ಎಲ್ಲೂ ಕೂಡ ಯಾವ ಭೂಮಿಯ ಭೂಪಟದಲ್ಲೂ ಸಹ ಇಂಥ ಶರಣರು ಹುಟ್ಟಿ ಬಂದಿಲ್ಲ ಅಂತ ನಮಗನಿಸುತ್ತೆ. ಹಾಗೆಯೇ ಇದಕ್ಕೆ ಪೂರಕವಾಗಿ ಈಕೆ ಪೂರಕವಾಗಿ ಉರಿಲಿಂಗ ಪೆದ್ದಿಯವರು
ಒಂದು ವಚನವೊಂದಲ್ಲಿ ಬರೀತಾರೆ. ಇದಕ್ಕೆ ಪೂರಕವಾಗಿದೆ ಆ ವಚನ. ಉರಿಲಿಂಗ ಪೆದ್ದಿಯವರು ನಾವು ನೀವು ತಿಳ್ಕೊಂಡಂಗೆ ಅವರು ಸಹ ಒಂದು ಅಸ್ಪೃಶ್ಯ ಸಮಾಜದಿಂದ ಬಂದಂಥವರು. ಅವರ ಗುರು ಉರಿಲಿಂಗ ದೇವರು, ದೇವರ ಶಿಷ್ಯನೇ ಈ ಉರಿಲಿಂಗ ಪೆದ್ದಿ. ಇವರು ಸಹ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆ ಕುಂದಾರಾಪುರ ಅಂತಕ್ಕಂಥದ್ದು. ಆ ಕುಂದಾರಾಪುರದ ಪ್ರಜೆ ಇವರು. ಇವರು ಸಹ ಬಸವಣ್ಣನವರ ಒಂದು ಆಕರ್ಷಣೆಗೊಳಗಾಗಿ ಅವರು ಸಹ ಕರ್ನಾಟಕಕ್ಕೆ ಬಂದಂಥವರು. ಅವರು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎನ್ನುವಂತಹ ಅಂಕಿತ ನಾಮದಿಂದ ಅನೇಕ ವಚನಗಳನ್ನು ರಚಿಸಿದ್ದಾರೆ. ಈ ಉರಿಲಿಂಗ ಪೆದ್ದಿಯವರ ಪುಣ್ಯ ಸ್ತ್ರೀ ಕಾಳವೆಯವರು ಸಹ ಅನೇಕ ವಚನಗಳನ್ನು ಬರೆದಿದ್ದಾರೆ. ಕಾಳವೆ ಮತ್ತು ಉರಿಲಿಂಗ ಪೆದ್ದಿಯವರು ಈ ಹುಟ್ಟಿ ಬೆಳೆದಂತಹ ಆ ಪ್ರದೇಶವನ್ನು ನಾವು ಅಧ್ಯಯನ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ. ದಟ್ಟ ದರಿದ್ರ ಬಡತನದಿಂದ ನಿಮ್ನಾತ ನಿಮ್ನ ವರ್ಗದಿಂದ ಗುಡಿಸಲು ಪ್ರದೇಶದಿಂದ ಬಂದಂಥವರು. ಇವರ ಮನೆಯ ಕಷ್ಟಗಳನ್ನು ಹೇಳುತ್ತಿರೋದು, ಅವರ ಕಷ್ಟಗಳನ್ನು ಎದುರಿಸಲು ಸಾಧ್ಯವಾಗದೆ, ಸಂಸಾರವನ್ನು ನಿಭಾಯಿಸಲು ಸಾಧ್ಯವಾಗದೆ ಅವರು ಕಳ್ಳತನಕ್ಕಿಳಿದವರು. ಕಳ್ಳತನವನ್ನು ಮಾಡಿಕೊಂಡು ಸಂಸಾರ ಸಾಗಿಸಲು ಹೊರಟಂಥವರು ಒಂದು ದಿನ ಅವರ ಗುರುಗಳಾದಂತಹ ಉರಿಲಿಂಗ ದೇವರ ಒಂದು ಭಾಷಣವನ್ನು, ಪ್ರವಚನವನ್ನು ಕೇಳ್ತಾರೆ. ಆ ಪ್ರವಚನವನ್ನು ಕೇಳಿ ಪ್ರೇರೇಪಿತರಾಗಿ ಅವರು ನಾನು ನಡೀತಾ ಇರ್ತಕ್ಕಂಥ ದಾರಿ ಸರಿಯಿಲ್ಲ ಎಂಬುದಾಗಿ ಪರಿವರ್ತನೆ ಆಗ್ತಾರೆ. ಅದಕ್ಕೆ ಮುನ್ನ ಮನೆಯಲ್ಲಿ ಎಲ್ಲ ಹೇಳಿರ್ತಾರೆ, ತಂದೆ ತಾಯಿ ಹೇಳಿರ್ತಾರೆ, ಕಳ್ಳತನ ಬೇಡ, ಕಳ್ಳತನ ಮಾಡಬೇಡ ಅಂಥೇಳಿ. ಕಾಳವೆಯವರು ಸಹ ಬೇಡ್ಕೊಂಡಿರ್ತಾರೆ, ಕೂಲಿ ಮಾಡಾದ್ರೂ ಸಹ ನಾವು ಜೀವನ ಮಾಡೋಣ. ಅವ್ರದ್ದು ಕಟ್ಟಿಗೆ ಕಾಯಕ, ಕಟ್ಟಿಗೆಯನ್ನು ತಂದು ಮಾರಾಟ ಮಾಡಿ ಅವರ ತಂದೆಯವರು ಜೀವನ ಸಾಗಿಸ್ತಿದ್ದಂತಹ ಅವರ ವೃತ್ತಿ. ಅದನ್ನೇ ಮಾಡಿಕೊಂಡು ನಾವು ಜೀವನ ಮಾಡೋಣ, ಈ ಕಳ್ಳತನ ಬೇಡ ಅಂಥೇಳಿ ಕಾಳವ್ಯನೂ ಸಹ ಅನೇಕ ಬಾರಿ ಅವರನ್ನು ಬೇಡಿಕೊಂಡಿದ್ರೂ ಸಹ ಕಳ್ಳತನವನ್ನು ಬಿಟ್ಟಿರಲಿಲ್ಲ. ಅವರಿಗೆ ಅವರ ಗುರು ಉರಿಲಿಂಗ ದೇವರ ಒಂದು ಪ್ರಚೋದನೆ, ಪ್ರಭಾವದ ಮಾತನ್ನು ಕೇಳಿ, ಅವರ ಪ್ರವಚನದ ಮಾತುಗಳನ್ನು ಕೇಳಿ ಅವರಿಗೆ ನಾನು ಪರಿವರ್ತನೆ ಆಗಲೇಬೇಕು, ಈ ಕಳ್ಳತನವನ್ನು ನಾನು ನಿಲ್ಲಿಸಲೇಬೇಕು ಅಂತ ಹೇಳಿ ಆ ಲಿಂಗದಲ್ಲಿ ಕುತೂಹಲ ಹುಟ್ಟಿ, ಅಲ್ಲಿ ಲಿಂಗದೀಕ್ಷೆ ತಗೊಳ್ಳೋರು ಎಷ್ಟೋ ಜನ ಬರ್ತಾಯಿದ್ರು, ಅದನ್ನೆಲ್ಲ ನೋಡಿ ಕುತೂಹಲ ಹುಟ್ಟಿ ಅವರು ಒಂದು ಸಲ ಹೋಗಿ ಗುರುಗಳನ್ನು ಕೇಳ್ಕೊಳ್ತಾರೆ, ನನಗೂ ಲಿಂಗದೀಕ್ಷೆ ಕೊಡಿ ಅಂತ. ಆದರೆ ಉರಿಲಿಂಗ ದೇವರು ಸ್ವಲ್ಪ ಕಟುವಾದಿಗಳು, ಕಟುವಾದಿಗಳು ಸುಮ್ಮ ಸುಮ್ಮನೆ ಎಲ್ಲರಿಗೂ ಲಿಂಗ ಕೊಡ್ತಿರಲಿಲ್ಲ. ಅವ್ರು ಹೇಳ್ತಾ ಇದ್ರು, ಯಾರು ಸರಿಯಾಗಿ ಪಾಲನೆ ಮಾಡ್ತಾರೆ, ನಡ್ಕೊಳ್ತಾರೆ ಅಂಥವ್ರಿಗೆ ಮಾತ್ರ ಅವರು ಕೊಡ್ತಾಯಿದ್ರು. ಇವರು ಅಸ್ಪೃಶ್ಯ ವರ್ಗದವರು, ಮದ್ಯ ಮಾಂಸಾದಿಗಳನ್ನು ಭಕ್ಷಣೆ ಮಾಡ್ತಿದ್ದಂಥವ್ರು, ಇವರಿಗೆ ಕೊಟ್ಟರೆ ಸರಿಯಾಗಿ ನಡ್ಕೊಳ್ಳಲ್ಲ ಅಂಥೇಳಿ ಅವರು ಕೊಡುವಂತಹ ಮನಸ್ಸು ಮಾಡಲಿಲ್ಲ. ಕೊನೆಗೆ ಇವರ ಹಿಂಸೆಯನ್ನು ತಡಿಲಾರದೆ ಒಂದು ದಿನ ಇವರಿಗೆ ಹೇಳ್ತಾರೆ, ಒಂದು ಕಲ್ಲನ್ನು ತೆಗೆದುಕೊಂಡು ಹೀಗೆ ಬಿಸಾಕ್ಬಿಟ್ಟು ಅವರು ಮರಾಠಿನಲ್ಲಿ ಬೈತಾರೆ, ಘೇ ದಗಡಿ ಜಾ, ಘೇ ದಗಡಿ ಜಾ ಅಂತ ಹೇಳಿಬಿಟ್ಟು ಬೈತಾರೆ, ಈ ಕಲ್ಲನ್ನು ತೊಗೊಂಡು ಹಾಳಾಗೋಗು, ಈ ಕಲ್ಲನ್ನು ತೊಗೊಂಡು ಹಾಳಾಗೋಗು, ನಿನಗೆ ಲಿಂಗದೀಕ್ಷೆ ಕೊಡ್ಲಿಕ್ಕೆ ಆಗೋದಿಲ್ಲ, ಈ ಕಲ್ಲನ್ನು ತಗೊಂಡು ಹಾಳಾಗೋಗು ಅಂಥೇಳಿ ಘೇ ದಿಗಡಿ ಝಾ ಅಂತ ಹೇಳಿಬಿಟ್ಟು ಬೈತಾರೆ. ಇದನ್ನೇ ಗುರುಮಂತ್ರ ಅಂತ ತಿಳ್ಕೊಂಡು ಈ ಉರಿಲಿಂಗ ಪೆದ್ದಿಯವರು ಆ ಕಲ್ಲನ್ನೇ ತೆಗೆದುಕೊಂಡು ಹೋಗಿ ಲಿಂಗ ಅಂತೇಳಿ ಪೂಜೆ ಮಾಡಿ ಸಾಧನೆ ಗೈದು ದೊಡ್ಡ ಪಂಡಿತರಾಗ್ತಾರೆ, ಕುಂಡಲಿನಿ ಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ತಾರೆ. ಹಾಗೆ ಅವರ ಹೆಂಡತಿಯೂ ಸಹ ಕಾಳವೆ, ಆ ಪುಣ್ಯ ಸ್ತ್ರೀ ಸಹ ಇವರ ಒಂದು ದಾರಿಯಲ್ಲೇ ನಡೆದು ಅವರೂ ಸಹ ಅವರ ದಾರಿನಲ್ಲೇ ನಡೀತಾರೆ. ಆ ಒಂದು
ವ್ಯವಸ್ಥೆಯಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ವಚನಗಳಲ್ಲಿ ಒಂದು ವಚನ ಇದಕ್ಕೆ ಪೂರ್ವವಾಗಿರ್ತಕ್ಕಂಥದ್ದು, ದೇವರು ಅಂದರೆ ಯಾರು ಅಂತ ಹೇಳ್ತಾವ್ರೆ ಅಂತಂದರೆ, ತಂದೆ ತಾಯಿ ಸಂಯೋಗ ಸಂಭೂತನಲ್ಲದವನು, ತಂದೆ ತಾಯಿ ಸಂಯೋಗ ಸಂಭೂತನಲ್ಲದವನು, ಶ್ವೇತ ಪೀತ ಕಪೋತ ಹರಿತ ಕೃಷ್ಣ ಮಾಂಜಿಷ್ಟವೆಂಬ ಪಡು ವರ್ಗರಹಿತನು, ಆದಿಮಾಧ್ಯ ಅನುಸಾನವಿಲ್ಲದವನು, ಸ್ವತಂತ್ರ ಮಹಿಮನು, ವೇದ ಇಂತೆಂದು ರೂಪಿಸಲು ಬಾರದವನು, ನಾ ಬಲ್ಲೆನೆಂಬ ಹಿರಿಯರ ಬಗ್ಗೆಗೂ ಮಿಕ್ಕಿಪ್ಪ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಈ ವಚನದ ಅರ್ಥ ಏನಪ್ಪ ಅಂತಂದರೆ, ಪರಮಾತ್ಮ ಅಂತಕ್ಕಂದವನು ತಾಯಿ ತಂದೆಯ ಸಂಯೋಗದಿಂದ ಬರುವವನಲ್ಲ. ಶ್ವೇತ ಅಂದರೆ ಬಿಳಿಯ ಬಣ್ಣ, ಪೀತ ಅರಿಶಿನ ಬಣ್ಣ, ಕಪೋತ ಬೂದು ಬಣ್ಣ, ಹರಿತ ಹಸಿರು ಬಣ್ಣ, ಕೃಷ್ಣ ಕಪ್ಪು ಬಣ್ಣ. ಈ ಯಾವ ಬಣ್ಣಗಳೂ ಇಲ್ಲದಂತಹ ಮಾಂಜಿಷ್ಟವೆಂಬ ಕೆಂಪು ಕೆಂಬಣ್ಣ ಎಂಬ ಈ ಷಡ್ ವರ್ಣರಹಿತನು, ಇವನನ್ನು ನಾವು ಯಾವ ರೂಪವನ್ನು ಕೊಟ್ಟನೂ ಸಹ ನಾವು ಈತನನ್ನು ನಾವು ನೋಡಲಿಕ್ಕಾಗೋದಿಲ್ಲ. ಅಂತಹ ಪರಮಾತ್ಮನು, ನಾವೀಗ ಒಂದು ಲಿಂಗಕ್ಕೆ ಅಭಿಷೇಕ ಮಾಡೋದನ್ನು ನಾವು ಗುಡಿಗಳಲ್ಲಿ ನೋಡ್ತಾ ಇದ್ದೀವಿ. ಯಾವ ಯಾವ ಬಣ್ಣಗಳನ್ನು ಹಾಕಿ 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 ಅಭಿಷೇಕಗಳು ಮಾಡಿ ನಾಲ್ಕೈದು ಬಣ್ಣಗಳನ್ನು ಮಾಡಿ ಆ ಲಿಂಗವನ್ನು ಏನೇನೋ ಮಾಡ್ತಾರೆ, ಅದು ನಮಗೆ ಸಂಬಂಧ ಇಲ್ಲ. ಅವು ನಾವು ಲಿಂಗಗಳನ್ನು ಒಪ್ಪೋದಿಲ್ಲ. ಇವು ಯಾವಕ್ಕೂ ಕೂಡ ಅತೀತನು, ಯಾವ ಬಣ್ಣಗಳಿಗಂತ ಹೊರಗಡೆ ಇರ್ತಕ್ಕಂಥವನು ಈ ಪರಮಾತ್ಮನು. ಜೊತೆಗೆ ಆದಿ ಮಧ್ಯ ಅವಸಾನವಿಲ್ಲದವನು ಪರಮಾತ್ಮನು, ಸ್ವತಂತ್ರ ಮಹಿಮನು. ವೇದಗಳು ಸಹ ಹೀಗೆ ಇದೆ ಅಂತ ಹೇಳಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ, ವೇದಗಳಿಗೂ ಸಾಧ್ಯವಿಲ್ಲ. ವೇದ ಇಂತೆಂದುಂಟು ರೂಹಿಸಬಾರದವನು, ಹೀಗೆ ಇದ್ದಾನೆ ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ಸಾಧ್ಯವಾಗದವನು ಆ ಪರಮಾತ್ಮನು. ನಾ ಬಲ್ಲೆ ನಾ ಬಲ್ಲೆ ಅಂತ ಹೇಳ್ತಾರಲ್ಲ, ಹಿರಿಯರ ಒಗ್ಗೆಗೂ ಮಿಕ್ಕಿಪ್ಪ, ಅವರ ಅಭಿಪ್ರಾಯಕ್ಕೂ ಕೂಡ, ಅವರ ಒಂದು ಚಿಂತನೆಗೂ ಸಹ, ಅವರ ವಿವೇಚನೆಗೂ ಮೀರಿದಂತಹ ಆ ಪರಮಾತ್ಮನು. ಅವನು ಯಾರಪ್ಪ ಅಂದರೆ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂದರೆ ಆ ಪರಮಾತ್ಮ. ಆ ಪರಮಾತ್ಮನು ಈ ರೀತಿ ಉಳ್ಳವನು, ಅವನು ಅವನನ್ನು ಯಾರೊಬ್ಬರೂ ಸಹ ಹೀಗೆ ಇದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥ, ಊಹಿಸಲು ಬಾರದಂತಹ ಆ ಪರಮಾತ್ಮನೇ ನಿಜವಾದಂಥ ದೇವರು ಅಂತ ಹೇಳಿ ಉರಿಲಿಂಗ ಪೆದ್ದಿಯವರು ತಮ್ಮ ವಚನದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟೀಕರಿಸಿದ್ದಾರೆ. ಆದ್ದರಿಂದ ನಾವು ಆ ನಿರಾಕಾರ ಪರಮಾತ್ಮನನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.